ದೊಡ್ಡ ಮನೆ ಈಗ ಇಬ್ಬಾಗವಾಗಿದೆ. ಮೊದಲ ದಿನದಂತೆ ಈಗ ಮನೆಯಲ್ಲಿ ವಾತಾವರಣವಿಲ್ಲ. ಎರಡು ತಂಡಗಳಾಗಿ ಬಿಗ್ ಬಾಸ್ ಮನೆಯ ಆಟಗಾರರು ಆಟ ಆಡ್ತಿದ್ದಾರೆ. ಹೀಗಿರುವಾಗ ಸಂತು ಎಂದೂ ತಮ್ಮ ತುಕಾಲಿ ಬುದ್ಧಿಯನ್ನ ಬಿಡಲ್ಲ ಅಂತೇಳಿ ಸಂಗೀತಾ ಶೃಂಗೇರಿ ಕಿಡಿಕಾರಿದ್ದಾರೆ. ಬಿಗ್ ಮನೆಯ ಆಟ ಈಗ ನಾಲ್ಕನೇ ವಾರಕ್ಕೆ ಕಾಲಿಟ್ಟಿದೆ. ವಿನಯ್ಗೌಡ ಕ್ಯಾಪ್ಟನ್ ಆಗಿರುವುದಕ್ಕೆ ಹಿರಿಹಿರಿ ಹಿಕ್ತಿದ್ದಾರೆ. ಈ ಖುಷಿಯ ನಡುವೆ ಬಿಗ್ ಬಾಸ್ ಮನೆಯ ಮಹಿಳಾ ಮಣಿಯರಿಗೆ ರ್ಯಾಂಪ್ ವಾಕ್ ಮಾಡುವ ಅವಕಾಶ ಕಲ್ಪಿಸಿದ್ರು. ಪುರುಷರ ತಂಡ ಮಹಿಳೆಯರ ಸ್ಟೈಲ್ಗೆ ಮಾರ್ಕ್ಸ್ ಅನ್ನು ಕೊಡಬೇಕು ಅಂತ ಹೇಳಲಾಗಿತ್ತು. ಅದರಂತೆಯೇ ಟಾಸ್ಕ್ ನಡೀತು. ಆದರೆ ಭಾಗ್ಯಶ್ರೀ ಲುಕ್ಕಿಗೆ ತುಕಾಲಿ ಕಮ್ಮಿ ಮಾರ್ಕ್ಸ್ ಅನ್ನು ಕೊಟ್ಟಿದ್ರು. ಈ ಬಗ್ಗೆ ಸಂಗೀತಾ ಕಾರ್ತಿಕ್ ಬಳಿ ಅಸಮಾಧಾನ ಹೊರಹಾಕಿದ್ದಾರೆ. ನಮ್ರತಾ, ಸಂಗೀತಾ, ನೀತು, ಇಶಾನಿ, ಸಿರಿ ಮಾಡ್ರನ್ ಲುಕ್ನಲ್ಲಿ ಮಿಂಚಿದ್ರೆ ತನಿಷಾ ಭಾಗ್ಯ ಸೀರೆಯಲ್ಲಿ ಕಂಗೊಳಿಸಿದ್ರು. ಎಲ್ಲರಿಗೂ ಔಟ್ ಆಫ್ ಔಟ್ ಮಾರ್ಕ್ ಕೊಟ್ರೆ ಭಾಗ್ಯ ಲುಕ್ಗೆ ತುಕಾಲಿ ಸಂತು ಎರಡು ಮಾರ್ಕ್ಸ್ ಅನ್ನು ಕೊಟ್ಟಿದ್ರು. ಈ ಬಗ್ಗೆ ಸಂಗೀತಾ ರಿಯಾಕ್ಟ್ ಮಾಡಿದ್ದಾರೆ. ಯಾವಾಗ್ಲೂ ಸಂತು ಹೇಳೋರು, ಹೆಣ್ಣು ಮಕ್ಕಳು ಸೀರೆಯಲ್ಲಿ ಬಂದ್ರೆ ಲಕ್ಷಣವಾಗಿರುತ್ತೆ ಅಂತ. ಈಗ ಭಾಗ್ಯ ಅವರಿಗೆ ಎರಡು ಮಾರ್ಕ್ಸ್ ಅನ್ನು ಕೊಟ್ಟು ಅವರಿಗೆ ಬೇಸರ ಮಾಡಬಾರ್ದಿತ್ತು. ಈಗ ಅವರ ಮೈಂಡ್ ಸೆಟ್ ಏನು ಅಂತ ತಿಳಿಯುತ್ತೆ ನೋಡಿ ಅಂತ ಹೇಳಿದ್ದಾರೆ. ತುಕಾಲಿ ಅವರು ತುಕಾಲಿ ಬುದ್ಧಿಯನ್ನ ಬಿಡಲ್ಲ ನೋಡಿ ಅಂತೇಳಿ ಸಿಡಿದೆದ್ದಿದ್ದಾರೆ. ಸಮಯಕ್ಕೆ ತಕ್ಕಂತೆ ಅವರು ಬದಲಾಗ್ತಾರೆ. ಬಿಗ್ ಬಾಸ್ ಮನೆಯ ಶಕುನಿ ತುಕಾಲಿ ಅವರನ್ನ ಎಂದೂ ಮುಂದೆ ಭೇಟಿಯಾಗೋದಕ್ಕೆ ನಾನು ಇಷ್ಟಪಡಲ್ಲ ಅಂತೇಳಿ ಕಾರ್ತಿಕ್ ಬಳಿ ಸಂಗೀತಾ ಮಾತನಾಡಿದ್ದಾರೆ. ಕಾಮಿಡಿ ಮೂಲಕ ಸದಾ ಹೈಲೈಟ್ ಆಗುವ ತುಕಾಲಿ ಸಂತು ಕೆಲವು ಬಾರಿ ತಮ್ಮ ನಡೆ ನುಡಿಯಲ್ಲೂ ಕೂಡ ಎಡವಿದ್ದಾರೆ. ಸಂತು ನಡೆ ಮನೆಯಲ್ಲಿದ್ದ ಕೆಲ ಮಂದಿಗೆ ಇಷ್ಟವಾಗಲಿಲ್ಲ. ಎಚ್ಚೆತ್ತು ಮತ್ತೆ ಮುಂದೆ ನಡೀತಾರಾ, ಮನೆಯವರ ಮನವನ್ನ ಗೆದ್ದು ಬೀಗ್ತಾರಾ, ಕಾದ್ ನೋಡಬೇಕಿದೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.